इना इना भाळ भाळ अदाव टीवी अदाव इना कुकर अदाव शुद्ध शुद्ध ಹೇಳಿ ಜನರನ್ನ ತಪ್ಪು ದಾರಿ ಎರಸಿದ್ರೆ ಜನ ಯಾವ ಕಾಲಕ್ಕೂ ನಂಬಂಗಿಲ್ಲ ಒಂದು ನನಗೊಂದು ಆತ್ಮವಿಶ್ವಾಸದ ಈ ಸಾರಿ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಇವರು ಏನೇ ಕಾಂಗ್ರೆಸ್ನವರು ತಿಪ್ಪರ್ಲಗ ಹೊಡೆದ್ರೂ ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ಆತ್ಮವಿಶ್ವಾಸ ನನಗಿದೆ ಇದಕ್ಕೆ ಹೆಚ್ಚಿಗೆ ನಾನು ಏನು ಹೇಳಂಗಿಲ್ಲ ನಿಮ್ಮ ಮಾಧ್ಯಮದವರು ನಿಮಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಮೂರು ಸಲ ಚುನಾವಣೆಯಲ್ಲಿ ನಾನು ಸೋತಿದ್ದೀನಿ ಸೋತು ನಾನು ನನ್ನ ಮನೆಯಲ್ಲಿ ಕೂತಿಲ್ಲ ಮೂರು ಚುನಾವಣೆ ಆದರೂ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಅಧಿಕಾರಿ ಇರಲಿ ಅಧಿಕಾರಿ ಇರದೇ ಇರಲಿ ಸತತವಾಗಿ ಅವರ ಜೊತೆ ಸಂಪರ್ಕದಲ್ಲಿ ನಾನು ಇದ್ದೀನಿ ಅವರ ಆಶೀರ್ವಾದದಲ್ಲಿ ಇದ್ದೀನಿ ಇವರು ಈ ಸೀರೆಗಳನ್ನು ಪ್ರತಿಯೊಬ್ಬರ ಮನೆ 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 ತಿರುಗಾಡಿ ಈ ಸೀರೆ ಹಂಚೋದು ಈ ಮೊಬೈಲ್ಗಳನ್ನು ಕೊಡ್ತಕ್ಕಂಥದ್ದು ಇದೇ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಹಾಕ್ಕೊಂಡು ಅವರು ತಿರುಗಾಡಿದ್ದು ಒಂದು ಮೂರು ನಾಲ್ಕು ಗಾಡಿ ಅದಾವೆ MH 13 MH 12 ಈ ರೀತಿ ನಾನು ಬಬ್ಲೇಶ್ವರ ಕ್ಷೇತ್ರದಾಗ ನಾನು ನೋಡಿದೆ ಮೊಬೈಲಲ್ಲಿ ನೋಡಿದೆ ನಾನು ಪ್ರಜಾವಾಣಿಯವರು ಮತ್ತು ಹೊಸ ದಿಗಂತ ಅವರು ಕೂಡ ನಿನ್ನೆ ಬಿಟ್ಟಿದ್ದಾರೆ ನಾನು ಅವರಿಗೆ ನಿಮಗೂ ಧನ್ಯವಾದಗಳನ್ನು ಹೇಳ್ತೀನಿ ಅದನ್ನು ಈ ಸಾರಿ ನಿಮ್ಮೆಲ್ಲರಿಗೂ ನಾನು ಪದೇ ಪದೇ ವಿನಂತಿ ಮಾಡ್ಕೋತೀನಿ ಯಾ ಮನುಷ್ಯ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಒಂದು ಮಾತು ಹೇಳ್ತಿದ್ರು ಯಾರು ಹಸಿದು ಬಂದಾರ ಹಸಿದು ಬಂದವರಿಗೆ ಯಾರಾದರೂ ಮನೆಗೆ ಬಂದರೆ ಒಂದು ಹಳ್ಳ ಬೆಲ್ಲ ಒಂದು ಗ್ಲಾಸ್ ನೀರು ಕೊಟ್ಟರೆ ಭಾಳ ತೃಪ್ತಿ ಆಗ್ತಾರೆ ಭಾಳ ಸಂತೋಷ ಪಡ್ತಾರೆ ಅವರ ಸಹಕಾರ ಅವರ ಆಶೀರ್ವಾದ ನಿಮ್ಗೆ ಇರ್ತದೆ ಅಂತಕ್ಕಂಥ ಮಾತನ್ನು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಹೇಳಿದ್ದನ್ನು ನಾವೆಲ್ಲ ಆತ್ಮಲೋಕನ ಮಾಡ್ಕೋಬೇಕಾಗ್ಯದು ಪ್ರತಿ ಸಲ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಹೆಸರು ತೊಗೊಂಡು ಚುನ್ ರಾಜಕಾರಣ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ ಯಾರಿಗೆ 2013 ಇವರು ಸಿದ್ದೇಶ್ವರ ಶ್ರೀಗಳ ಬಳಿ ಹೊಂಟವರು ಇವರು ಪರಮ ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳು ನಮ್ಮ ಮನೆತನದ ಗುರುಗಳು ಅವರು ನಮ್ಮ ಮನೆ ಗುರು ನಮ್ಮ ತಂದೆ ಇದಕ್ಕೆ ಉತ್ತರ ನಿಮಗೇನು ಕೊಡಲಿ ನಾ ಈಗ ಮಾಧ್ಯಮದವ್ರ ಮುಂದೆ ಹೇಳ್ಕೊಳ್ಳೋ ಮುಂದೆ ಯಾರ ಮುಂದೆ ಹೇಳ್ಬೇಕು ತಾಯಿ ಮಕ್ಕೂ ಸತ್ರ ತೋರ್ಸಿಲ್ಲ ಶಿರಿನ ಅದಲ್ಲ ಮತ್ತೇನು ಮಾಡಲಿ ನಾ ಏನ ನಿಮ್ಗ ಎಲ್ಲ ಜನರನ್ನು ಕರೆಸಿ ನಿಮ್ಮ ಮುಂದೆ ಕೂಡಿಸ್ತೀನಿ ಎಲ್ಲ ಯಾರಿಗೆ ಸೀರೆ ಕೊಟ್ಟಾರ ಯಾರ್ಯಾರು ಮನೆಗೆ ಹೋಗ್ಯಾರ ಅವ್ರನ್ನೇ ತಾಯಂದ್ರನ್ನ ಮತ್ತು ಯಾರೋ ಗಂಡಸರನ್ನಲ್ಲ ತಾಯಂದ್ರನ್ನೇ ಕರೆಸಿ ನಿಮ್ಮ ಮುಂದೆ ಕುಂಡ್ರಿಸ್ತೀನಿ ಮಾಡ್ತೀನಿ ಅದನ್ನು ಮಾಡ್ತೀನಿ ಇವಾಗ ಹಾಗಿದ್ರೆ ಇವತ್ತೇ ಕರೆಸ್ತಿದ್ದೆ ನಾನು ನೋಡ್ರಿ ಅದು ನಾವು ಕಲ್ತಿಲ್ಲಲ್ಲ ಸರ್ ಸರ ಇದು ಕೊಟ್ರೆ ಅನ್ಫಿ ಅಪ್ಪಿಟ್ಟತ್ತಾರನ್ರಿ ಇದು ಏ ಅದು ನನಗೆ ಗೊತ್ತಿ ನನ್ನ ಡಿಕ್ಷನರಿ ಒಳಗೆ ಇಲ್ಲ ಅದು ನಿಮ್ಮ ಡಿಕ್ಷನರಿ ಒಳಗೆ ಇದ್ದಿರ್ಬೇಕದು ಅಲ್ಲ ನೋಡ್ರಿ ಜಾರ್ಜ್ ಫರ್ನಾಂಡಿಸ್ ಹ್ಯಾಂಗಿದ್ರು ಈಗ ನಮ್ಮಲ್ಲಿ ಒಬ್ಬರು ಇಬ್ಬರು ಮಂತ್ರಿ ಶಿಕ್ಷಣ ಮಂತ್ರಿಗಳದಾರ
ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು, ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು, ಪ್ರಹ್ಲಾದ್ ಜೋಶಿಯವರು ನನಗೊಂದು ಆಶೀರ್ವಾದ ಮಾಡಿ. ಒಂದೇನೋ ಇಡೀ ಕ್ಷೇತ್ರ ಇಡೀ ರಾಜ್ಯದಲ್ಲಿ ನನಗೊಂದು ಅಧಿಕಾರ ಕೊಟ್ಟರು. ಆ ಅಧಿಕಾರ ಯಾವ ರೀತಿ ಬಹಳ ಸ್ಪಷ್ಟವಾಗಿ ಕ್ಷೇತ್ರಕ್ಕೆ ಮತ್ತು ರಾಜ್ಯಕ್ಕೆ ನನ್ನ ಕೈಲಾದಷ್ಟು ಸೇವೆ ಮಾಡಿ ನನ್ನ ಸಂಸ್ಥೆಯಿಂದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಸೇವೆ ನಾನು ಮಾಡಿದ್ದೀನಿ. ಆದರೆ ಇವತ್ತು ಬಬ್ಲೇಶ್ವರ ಕ್ಷೇತ್ರದಾಗ ನಾಳೆ 22ನೇ ತಾರೀಕಿನ ದಿವಸ ಪ್ರಜಾಧ್ವನಿ ಅಂಥೇಳಿ ಪ್ರಜಾಧ್ವನಿ ಯಾತ್ರೆ ಕಾಂಗ್ರೆಸ್ನವರು ಹಮ್ಮಿಕೊಂಡಾರ. ಸ್ವಾಭಾವಿಕ ಅದ, ಅವ್ರವ್ರ ಪಕ್ಷದ ಕಾರ್ಯಕ್ರಮ ಅವ್ರು ಮಾಡಲಿಕ್ಕೆ ಅವ್ರಿಗೆ ಹಾಕಿದೆ. ಅವ್ರು ಮಾಡ್ತಕ್ಕಂಥದ್ದು ನಮ್ಮದು ಇಡೀ ರಾಜ್ಯದಲ್ಲಿ ಈ ಪ್ರಜಾಧ್ವನಿ ಯಾತ್ರೆ ಹಮ್ಮಿಕೊಂಡಿದ್ದಾರೆ. ಆದರೆ ನನಗೆ ಒಂದು ತಿಳಿತಾ ಇಲ್ಲ, ಏನು ಇಷ್ಟೊಂದು ಸಣ್ಣತನ? ಇವತ್ತು ಯಾವ್ಯಾವ ದೊಡ್ಡ ದೊಡ್ಡ ಹೆಸರುಗಳನ್ನು ಪಡೆದಿದ್ರು, ಆಧುನಿತ ಏನು ಭಗೀರಥ ಏನೋ ದೊಡ್ಡ ದೊಡ್ಡ ಹೆಸರುಗಳನ್ನು ಪಡೆದವರು, ಈ 4 ವರ್ಷ 9 ತಿಂಗಳ ಕ್ಷೇತ್ರದ ಒಂದು ದಿವಸ ಬರಲಿಲ್ಲ ಅಂದ್ರೆ ಬರಲಾರ್ದೆ ಸೋಲ್ತೀನಿ ಅಂತಕ್ಕಂಥ ಒಂದು ಭಯದಿಂದ 100ಕ್ಕೆ 100ರಷ್ಟು ಇವತ್ತು ಬಬ್ಲೇಶ್ವರ ಕ್ಷೇತ್ರದಾಗ ಸೋಲ್ತೀನಿ ಅಂತಕ್ಕಂಥ ಭಯದಿಂದ ಇಡೀ ಕ್ಷೇತ್ರದಲ್ಲಿ ಒಂದೊಂದು ತಾಯಂದಿರಿಗೆ ಸೀರೆ ಕೊಟ್ಟು ನೀವು ನಾಳೆ ಕಾರ್ಯಕ್ರಮಕ್ಕೆ ಬರ್ರಿ, ಗಂಡ್ಮಕ್ಳಿಗೆ ಯಾರಿಗೆ ಅವರು ಮಾತಾಡಿಸ್ತಾ ಇಲ್ಲ, ಹೆಣ್ಮಕ್ಳಿಗೆ ಹೋಗಿ ಸೀರೆ ಕೊಡ್ತಾರೆ. ಒಂದೊಂದು ಮೊಬೈಲ್ಗಳನ್ನು ಕೊಡಕತ್ತಾರೆ. ಈ ಮೊಬೈಲ್ ಕೊಟ್ಟು ಪ್ರಜಾಧ್ವನಿಯಲ್ಲಿ ಅವರೆಲ್ಲರೂ ಭಾಗಿಯಾಗಬೇಕು, ಈ ಕಾರ್ಯಕ್ರಮಕ್ಕೆ ಬರಬೇಕು, ಆ ಸೀರೆ ಉಟ್ಕೊಂಡು ಬರಬೇಕು ಅಂಥೇಳಿ ಇವತ್ತು ಆಮಿಷ ತೋರಿಸಿದ್ರು ಕೂಡ ನನಗೊಂದು ಆತ್ಮವಿಶ್ವಾಸ ಅದ, ತೋರಿಸಿದ್ರು ಕೂಡ ನಮ್ಮ ಜನ ಇಡೀ ನಮ್ಮ ಕ್ಷೇತ್ರದ ಜನ ಇದು ಏನು ಕೊಟ್ಟರು ಕೂಡ ಅವರು ಒಳಗಾಗಂಗಿಲ್ಲ ಅನ್ನೋದು ನನಗೊಂದು ಆತ್ಮವಿಶ್ವಾಸ ಅದ. ಆದರೆ ನನಗೆ ಒಂದು ತಿಳಿತಾ ಇಲ್ಲ, ಇವರು ಈ ಸಣ್ಣತನ ಎಂತೆಂಥ ನಾವು ಮಾಡಿದ್ದೀನಿ, ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ, ಏನೇನೋ ಮಾಡಿದ್ದೀನಿ ಅಂಥೇಳಿ ಪತ್ರಿಕೆಯಲ್ಲಿ ಹೇಳಿಕೊಂಡು ಜನರನ್ನ ತಪ್ಪು ದಾರಿ ಎಳಿಲಿಕ್ಕೆ ಪ್ರಯತ್ನ ಮಾಡ್ಯಾರ, ನಡೆಸ್ಯಾರ. ಅದನ್ನು ಯಾವ ಕಾಲಕ್ಕೂ ಸಾಧ್ಯ ಆಗಂಗಿಲ್ಲ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಈ ಸಾರಿಲೇ ಭಾರತೀಯ ಜನತಾ ಪಕ್ಷ ನನಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರನ್ನೋ ನನಗೊಂದು ಆತ್ಮವಿಶ್ವಾಸ ಅದ 100ಕ್ಕೆ 100ರಷ್ಟು. ಈ ಕಳೆದ 2013 ಚುನಾವಣೆ 2018 ಚುನಾವಣೆ ಯಾವ ರೀತಿ ನಡೀತು ಅನ್ನೋದು ಇಡೀ ದೇಶ ರಾಜ್ಯ ನೋಡ್ಯದ. ಆದರೆ ಮಂದಿ ಜನರಿಗೆ ಅವ್ರದ್ದೇ ಆದಂಥದ್ದು 21,999 ಒಂದು ಹಿಟ್ಟಿನ ಗಿರಣಿ, ಒಂದು ಉದಾಹರಣೆ ತೋರಿಸ್ತೀನಿ ನಿಮಗೆ. ಆ 21,999 ಒಂದು ಹಿಟ್ಟಿನ ಗಿರಣಿ ಅವರೇ ಅಕೌಂಟ್ ಇದರಿಂದ ಅಣ್ಣ ತಮ್ಮ ಫೋಟೋ ಹಾಕಿ ಅದರಲ್ಲಿ 10,000 ರೂಪಾಯಿ ಸಬ್ಸಿಡಿ ಅಂತ, ಆ 10,000 ರೂಪಾಯಿ ಸಬ್ಸಿಡಿ ಅವರು 12,000 ರೂಪಾಯಿ ಸಬ್ಸಿಡಿ 10,000 ರೂಪಾಯಿ ಅವರು ತಮ್ಮ ಗಿಫ್ಟ್ ಕೊಡೋರತ್ತು. ಈ ಗಿರಣಿ ಅಣ್ಣ ತಮ್ಮ ಅಕೌಂಟ್ಲಿಂದ ಬಿಟ್ಟಿದ್ದಾನೆ. ಆದರೆ ಆ ಅಲ್ಲಿ ಏನು ಈ ಗಿರಣಿ ಪರ್ಚೇಸ್ ಮಾಡಬೇಕಾದ್ರೆ ಏನು ಪ್ರೊಜೆಕ್ಟ್ ಯಾವುದದು ಕಂಪ್ನಿ ಅವರಿಗೆ ಸ್ವಯಂ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಈ ಗಿರಣಿ ಬೆಲೆ ಕೇಳಿದ್ರೆ
9000 ರೂಪಾಯಿಗೆ ಒಂದು ಗಿರಣಿ ಕೊಡ್ತೀನಿ ಅಂತ ಅವರು ಹೇಳಿದ್ರು. ಆ 9000 ರೂಪಾಯಿ ಗಿರಣಿ ಇವರು 2000 ರೂಪಾಯಿ ಮತ್ತೆ ಹೊಳ್ಳೆ ಅವರ ಅಕೌಂಟ್ಗೆ ತಗೊಳ್ಳೋರು. ಜನರಿಗೆ ಮೋಸ ಮಾಡಿ ಇದನ್ನು ಮೋಸ ತನ್ನದೇ ರಾಜಕಣ್ಣ ಬಬ್ಲೇಶ್ವರ ಕ್ಷೇತ್ರದಲ್ಲಿ ನಡೆದದು. ಇದನ್ನು ಅವ್ರಿಗೇನೋ ಆತ್ಮಲೋಕನ ಅವ್ರಿಗೇನಾದರೂ ತಾಕತ್ತಿತ್ತಂದ್ರೆ ಇವ್ಯಾವುದು ಆಶೆ ಅಮಿಷ ತೋರದೆ ತಮ್ಮ ತಾಕತ್ ತೋರಿಸಲಿ. ಎಲ್ಲ ಹಿರಿಯ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ನಿಮ್ಮೆಲ್ಲರಿಗೆ ಮೊಟ್ಟ ಮೊದಲೇದು ನಾನು ನನ್ನ ಮನದಾಳ ಅಂದರೆ ಮತ್ತೆ ಪತ್ರಿಕಾಗೋಷ್ಠಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಅದು ನಿಮ್ಮೆಲ್ಲರ ಬಳಿ. 17 ವರ್ಷ ಬಬ್ಲೇಶ್ವರ ಕ್ಷೇತ್ರದಾಗ ಸತತವಾಗಿ ನಾನು ಹೋರಾಟ ಮಾಡಿ 3 ಚುನಾವಣೆಯಲ್ಲಿ ಸೋತೀನಿ. ನಾನು ಹೆಂಗೆ ಸೋತೆ ಅದ್ರ ಬಗ್ಗೆ ನಿಮಗೆಲ್ಲನೂ ಗೊತ್ತದ. ಅದ್ರ ಬಗ್ಗೆ ನಾನು ಇವೇನು ಹೇಳಿಕ್ಕೆ ಹೋಗಂಗಿಲ್ಲ. ಮಾಧ್ಯಮದವ್ರ ಬಳಿ ಇಷ್ಟೊಂದು ನಿಮ್ಮ ಶಕ್ತಿ ಅದಲ್ಲ, ಆ ಶಕ್ತಿ ಒಂದು ಸರಿ ನೀವೆಲ್ಲರೂ ಕೂಡಿ ನನಗೆ ಆಶೀರ್ವಾದ ಮಾಡಿರಿ, ಸತ್ಯಕ್ಕೆ ಆಶೀರ್ವಾದ ಮಾಡಿರಿ. ನನ್ನ ಕಡೆ ತಪ್ಪಿತ್ತಂದ್ರೆ ತಪ್ಪನ್ನು ನೀವು ತೋರಿಸ್ರಿ. ಅದಕ್ಕೆ ನಿಮ್ಮೆಲ್ಲರಿಗೆ ನಂದು ರಿಕ್ವೆಸ್ಟ್ ಅದ, ವಿನಂತಿ ಅದ. ಬಿಜಾಪುರ ಜಿಲ್ಲೆದಾಗ ವಿಶೇಷ ಬಬ್ಲೇಶ್ವರ ಕ್ಷೇತ್ರದಾಗ ಏನು ನಡೆದ ಅನ್ನೋದು ನಿಮಗೆಲ್ಲ ಗೊತ್ತದ. ಅದ್ರ ಬಗ್ಗೆ ನಾನು ಭಾಳ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ನಂದೊಂದು ನನ್ನ ಹೃದಯದಿಂದ ನಿಮಗೊಂದು ವಿನಂತಿ ನಾನು ಮಾಡ್ಕೋತೀನಿ ಇಷ್ಟೇ. ನನ್ನ ಬಬ್ಲೇಶ್ವರ ಕ್ಷೇತ್ರದಾಗ ಕಳೆದ 5 ವರ್ಷ ಅವಧಿಯಲ್ಲಿ ಬಬ್ಲೇಶ್ವರ ಮತಕ್ಷೇತ್ರದಾಗ ಯಾರು ಪುಣ್ಯಾತ್ಮಗೆ ಆರಿಸಿ ಕೊಟ್ಟು ಅಧಿಕಾರ ಕೊಟ್ಟಿದ್ದರು 4 ವರ್ಷ 9 ತಿಂಗಳ ಒಂದು ದಿವಸ ಆದರೂ ಕ್ಷೇತ್ರದಲ್ಲಿ ಏನೋ ಕಾಟಾಚಾರಕ್ಕೆ 1-2 ಸಲ ಬಂದು ಎಂಥ ಕರೋನಾ ಮಹಾಮಾರಿ ಕರೋನಾ ಬಂದಾಗ ಕೂಡ ಇಡೀ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ದ ಏನು ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮುಖಂಡರು ಹಣಿಕೆ ಹಾಕಿರಲಿಲ್ಲ, ನೋಡಿರಲಿಲ್ಲ. ನಾನು ನನ್ನ ಪ್ರಾಣ ಒತ್ತಿ ಇಟ್ಟು ಇಡೀ ಕ್ಷೇತ್ರದಲ್ಲಿ ನಾನೇನು ಬಹಳ ದೊಡ್ಡ ಶ್ರೀಮಂತ ಅಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಸತತವಾಗಿ 15 ವರ್ಷ ಕ್ಷೇತ್ರದ ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡಿದ್ದೀನಿ. ಇವ್ರಿಗೆ ಯಾರಿಗೆ ಗೊತ್ತಿಲ್ಲ, ಈ ರಾಜಕಾರಣದಿಂದ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ಹೆಸರು ತಗೊಂಡು ಏನು ರಾಜಕಾರಣ ಮಾಡಾಕತ್ತಾರ. ಅವರು ನಡೆದಾಡುವ ದೇವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪದಲ್ಲಿರ್ತಕ್ಕಂಥ ಪರಮಪೂಜ್ಯರು. ಇಡೀ ನಾಡಿನ ಜಗತ್ತಿನ ಪ್ರತಿಯೊಬ್ಬರು ಕೂಡ ಇವತ್ತು ಪರಮ ಪೂಜೆ ಸಿದ್ದೇಶ್ವರ ಪರಮಾತ್ಮನ ಹೆಂಗೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅದೇ ರೀತಿ ಎಲ್ಲ ಕಡೆ ಪರಮ ಪೂಜೆಯರು ಫೋಟೋ ಇಟ್ಟು ಇವತ್ತು ಮಾಡ್ತಕ್ಕಂಥದ್ದು ನಾವೆಲ್ಲ ಕಣ್ಣರೆ ನೋಡ್ತೀವಿ. ಇವತ್ತು ನಾವು ಅವ್ರನ್ನ ನಮ್ಮ ಮಧ್ಯದಲ್ಲಿ ಇಲ್ಲಂದರೂ ಕೂಡ ಮೇಲಿದ್ದರೂ ಕೂಡ ನಮ್ಮನ್ನು ನೋಡ್ತಾರೆ ಅವರು. ಅಂಥ ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳ ಭೂಮಿಯಲ್ಲಿ ನಾವು ಜನಿಸಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಮಾಧ್ಯಮರಿಗೆ ನಾನು ವಿನಂತಿ ಮಾಡ್ತೀನಿ, ಇದನ್ನು ಕಡಿವಾಣ ಹಾಕ್ತಕ್ಕಂಥ ಶಕ್ತಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ, ನಾವು ಉಳಿದ ಕ್ಷೇತ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗಂಗಿಲ್ಲ. ಅದಕ್ಕೆ ನೀವೆಲ್ಲರೂ ಸೋತವನಿಗೆ 3 ಸಲ ಸೋತಿದ್ದೀನಿ ನಾನು. 2018ರಲ್ಲೇ ನಾನು ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಇಡೀ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ 2013-2018 ನಾನು ಸೋತಿಲ್ಲ. ನನ್ನ ಸರ್ಟಿಫಿಕೇಟ್ ಕಾಂಗ್ರೆಸ್ನವರು ತುಳುಗು ಮಾಡ್ಯಾರ. ಅವ್ರ ಅಧಿಕಾರ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ್ರ ಅನ್ನೋದು ಇಡೀ ಜಗತ್ತೇ ನೋಡ್ಯಾರ.
ಈ ಪ್ರಜಾದವನಿಗೆ ಇಷ್ಟೊಂದು ಖರ್ಚು ಮಾಡಕತ್ತಾರ ಇವರು. ನಮ್ಮ ನಾಯಕರು ಬರ್ತಾರೆ ನಾಳೆ, ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಎಲ್ಲರೂ ಬರ್ತಾರೆ. ನಾವು ಯಾವುದು ಆಯಸ ಅಮಿಷ ತೋರಿಸಿ ಜನರಿಗೆ ತಪ್ಪದರಿ ಹೇಳ್ತಕ್ಕಂಥದ್ದು ನಾವು ಮಾಡಂಗಿಲ್ಲ. ಮಾಡೋ ಹಿಂದೂ ಮಾಡಂಗಿಲ್ಲ, ಮುಂದೂ ಮಾಡಂಗಿಲ್ಲ. ಆದರೆ ನಮ್ಮ ಅಭಿವೃದ್ಧಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂಥದ್ದು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಂಥ ಕೊಡುಗೆ ಇಡೀ ದೇಶಕ್ಕೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಒಳ್ಳೆ ಬಜೆಟನ್ನು ಮಂಡನೆ ಮಾಡಿದ್ರು ಮೊನ್ನೆ ರಾಜ್ಯಕ್ಕೆ. ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರ ದ್ರಾಕ್ಷಿ ಬೆಳೆಗಾರ ಸಂಘದವರಿಗೆ, ದ್ರಾಕ್ಷಿ ಬೆಳೆತಕ್ಕಂಥ ರೈತರಿಗೆ ನಮ್ಮ ತಾಲೂಕಿಗೆ ಹೆಚ್ಚಿನ ಅನುದಾನ, ಕೋಟಿಗಟ್ಟಲೆ ಅನುದಾನ ಬಂದಿದ್ದು ನನ್ನ ಬಬ್ಲೇಶ್ವರ ತಾಲೂಕಿಗೆ. ದ್ರಾಕ್ಷಿ ಬೆಳೆದಾರ ಇತಿಹಾಸದಲ್ಲಿ 120-125 ಕೋಟಿ ರೂಪಾಯಿ. ಇವತ್ತು ಮನುಕ ಕಾಂಗ್ರೆಸ್ ಪಕ್ಷದ ಏನು ತಾಕತ್ತಿದೆ ತೋರಿಸಲಿ. ಅದನ್ನು ಇಷ್ಟೊಂದು ನಾನು ನೀರಾವರಿ ಮಾಡೀನಿ ಅಂತೇಳಿ, ನೀರಾವರಿ ಹರಿಕಾರ ಅಂತೇಳಿ ಅದನ್ನು ಚಾಲನೆ ಕೊಟ್ಟವ್ರು ಯಾರು? ನಮ್ಮ ಭಾರತೀಯ ಜನತಾ ಪಕ್ಷ. ಅದನ್ನು ನಮ್ಮ ಜೀತ್ ಮುಗೀತು, ಸರ್ಕಾರದ ನಮ್ಮ ಅವಧಿ ಮುಗೀತು, ಅವರು ಮುಂದುವರ್ಸ್ಕೊಂಡು ಹೋದರು. ಅದ್ರ ಬಗ್ಗೆ ನಾವು ಎಲ್ಲಿ ನೀರಾವರಿ ಬಗ್ಗೆ ಎಲ್ಲಿ ಮಾತಾಡೋಕೆ ಹೋಗಿಲ್ಲ. ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಹೇಳ್ತೀನಿ ನಾನು. ಇವ್ರದ್ದು ಏನೇನು ಚರಿತ್ರೆ ಅದ, ಏನೇನು ಲ್ಯಾಬ್ರಿ ಅದ ಅನ್ನೋದನ್ನು ಸ್ವಲ್ಪ ಕಾಲ ಭಾಳ ಹತ್ತಿರ ಬಂದದ. ನಾನು ನಿಮ್ಗೆಲ್ಲರಿಗೆ ಒಂದು ವಿನಂತಿ ಏನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಮನುಷ್ಯ ಸೋತ ನಂತರ ಯಾವ ಪರಿಸ್ಥಿತಿ ಆಗ್ತದೆ ಅನ್ನೋದು ನನಗೆ ಸೋತೋರಿಗೆ ಗೊತ್ತಾಗ್ತದೆ. ಬಬ್ಲೇಶ್ವರ ಜನ ಮತದಾರರು ಅಪಾರವಾದ ಗೌರವ ನನ್ನ ಮೇಲೆ ಇಟ್ಟಿದ್ದಾರೆ. ಇಡೀ ಕ್ಷೇತ್ರದ ಜನ 2,06,000 ಮತಗಳ ಇದ್ದವರು, ಅವರು ಏನಾದರೂ ಹರಿಕಾರ, ಅವರು ನೀರಾವರಿ ಅಭಿವೃದ್ಧಿ ಮಾಡಿದ್ದೀನಿ, ಪೂರ ಅಭಿವೃದ್ಧಿ ಮಾಡಿದ್ದೀನಿ, ಏನಾಗಿದೆ ಪರಿಸ್ಥಿತಿ ನಮ್ಮ ಬಬ್ಲೇಶ್ವರ ಕ್ಷೇತ್ರದಾಗ? ತಿರುಗಾಡೋಕ್ಕೊಂದು ರೋಡಿಲ್ಲ. ಜೆಜೆಎಂ ಬತ್ತು ಇವತ್ತು ನಮಗೆ, ಜೆಜೆಎಂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ಸರ್ಕಾರ ಪ್ರತಿಯೊಂದು ಮನೆಗೆ ಇವತ್ತು ಮನೆ ನಳಗಳನ್ನು ಕೂಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದು ಯಾರು ಮಾಡಿದರು? ಇವ್ರು ಮಾಡಿದ್ದ. ಸುಳ್ಳು ಹೇಳಿಕೆಯನ್ನು ಕೊಟ್ಟು ಸುಳ್ಳು ಮಂದಿಗೆ ತಪ್ಪು ದಾರಿಯನ್ನು ತೋರಿಸ್ಕೊಡೋದು, ಇಂಥ ಹೇಳ್ತನದ ರಾಜಕಾರಣ ಮಾಡೋದು ಶೋಭೆ ತರಂಗಿಲ್ಲ. ನೀವೇನೋ ದೊಡ್ಡ ಪ್ರಮಾಣದಲ್ಲಿ ನೀವು ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ನಾ ಅಭಿವೃದ್ಧಿ ಮರಿನಿ, ಅಭಿವೃದ್ಧಿ ಹರ್ಕಾರ ಅಂತ ಅಂದ್ರೆ ಸ್ವಾಮಿಕೂತ್ ಬರೇ ಒಂದು ಪತ್ರಿಕೆ ಹೇಳಿಕೆ ಕೊಡಲಿ, ಜನ ಬರ್ತಾರೆ. ನಾನು ಒಂದು ಪತ್ರಿಕೆ ಹೇಳಿಕೆ ಕೊಡ್ತೀನಿ. ಎಲ್ಲಿ ದುಡ್ಡಿನ ಆಶೆ ತೋರಿಸಿದ್ರು ಕೂಡ ನಮ್ಮ ಜನ ಒಳಗಾಗಂಗಿಲ್ಲ. ಸೀರೆ ಕೊಟ್ಟರು ಏನು ಒಳಗಾಗಂಗಿಲ್ಲ. ನೀವು ಒಂದು ಸ್ವಲ್ಪ ನೋಡ್ರಿ, ವಿಚಾರ ಮಾಡಿರಿ, ಇದು ಸೀರೆ ರೇಟ್ ಏನದ? ಈ ಸೀರೆ ರೇಟ್ ಏನದ ವಿಚಾರ ಮಾಡ್ರಿ ನೀವು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು, ಅದಕ್ಕೆ ಅನೇಕ ಅಭಿವೃದ್ಧಿಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ, ಕೇಂದ್ರ ಸರ್ಕಾರ, ಡಬಲ್ ಇಂಜನ್ ಸರ್ಕಾರ ಇಡೀ ದೇಶಕ್ಕೆ ಮತ್ತು ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದನ್ನು ನಾವು ಬಹಳ ಸಂತೋಷ ತಂದಿದೆ. ಮುಂದಿನ ದಿನಮಾನಗಳಲ್ಲಿ ಬಬಲೇಶ್ವರ ಮತಕ್ಷೇತ್ರ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ, ಭಾರತೀಯ ಜನತಾ ಪಕ್ಷ 100ಕ್ಕೆ 100ರಷ್ಟು ನನಗೆ ಆಶೀರ್ವಾದ ಮಾಡ್ತಾರೆ, ನಾವು ಅಲ್ಲಿ ಗೆಲ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನಗಿದೆ. ನಮ್ಮ ಪಕ್ಷ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈಗಾಗಲೇ ವರಿಷ್ಠರು ಸಮೀಕ್ಷೆ ಮಾಡಿ, ನಾನು ಸತತವಾಗಿ ಬಬಲೇಶ್ವರ ಕ್ಷೇತ್ರದಲ್ಲಿ ಇಡೀ ಬಿಜಾಪುರ ಜಿಲ್ಲೆ ಟಿಕೆಟ್ಗಳನ್ನು ಯಾವುದೇ ರಾಜ್ಯದಲ್ಲಿ ಘೋಷಣೆ ಮಾಡಿಲ್ಲ. ಸ್ವಲ್ಪ ದಿನದಾಗ ಬತ್ತು, ಅದನ್ನು ಸನಿಪ ಬತ್ತು ಘೋಷಣೆ ಮಾಡ್ತಾರೆ. ಚುನಾವಣೆ ನೀತಿ ಸಂಹಿತೆ ಬಂತಂದ್ರೆ ಅವಾಗ ನೀರನ್ನು ಹಚ್ಚಿದ್ರೆ ಅದು ಕಾನೂನು ಉಲ್ಲಂಘನೆ ಆಗ್ತದೆ. ಅದಕ್ಕಿಂತ ಮೊದಲು ಮಾಡಿದ್ರೆ ಕಾನೂನಂತೂ ಉಲ್ಲಂಘನೆ ಆಗೋದಿಲ್ಲಲ್ಲ. ಮತ್ತೆ ಇದು ನಾವು ಕಾನೂನು
ಬಿಜೆಪಿಯವರಿರಲಿ ಕಾಂಗ್ರೆಸ್ನವರು ಆಲ್ಮೋಸ್ಟ್ ಎಲ್ಲ ಯಾರು ಮತದಾರರಿಗೆ ಅಮಿಷ ಕೊಡುತ್ತಿಲ್ಲ ಅಂತ ಯಾರು ಹೇಳಕ್ಕಾಗೋದೇ ಇಲ್ಲ ಎಲ್ಲರೂ ಮಾಡ್ತಾರೆ ಎಲ್ಲ ಪಕ್ಷದಲ್ಲೂ ಒಂದು ಯೂನಿಫಾರ್ಮ್ ತರ ಇರಲಿ ಅಂತ ಹೇಳಿದ್ದು ಕೊಡ್ತೀವಿ ಅನ್ನೋದು ಮಾತ್ರ ನಾ ಒಂದು ಪ್ರಶ್ನೆ ಕೇಳ್ತೀನಿ ಯೂನಿಫಾರ್ಮ್ ಅಂತಂದ್ರೆ ನಮ್ಮ ಮನೆಯಾಗ ಈಗ ನಂದು ಉದಾಹರಣೆ ತಗೋತೀನಿ ನಾನು ನಾನೇ ಬಡವ ಅದೀನಿ ನನ್ನ ಪರಿಸ್ಥಿತಿ ಸರಿಯಿಲ್ಲ ತಿಳ್ಕೊರಿ ನನ್ನ ಹೆಂಡತಿ ಮಕ್ಕಳಿಗೆ ಸಾಕಂತದ್ದು ನನಗೆ ಶಕ್ತಿ ಭಗವಂತ ಕೊಟ್ಟಾನ ಇಲ್ಲ ನಾ ಹೇಳೋದು ಅದೇ ಮುಂದೆ ಹೇಳ್ತೀನಿ ನಿಮಗೆ ನೀವು ಸ್ವಯಂ ಪ್ರೇರಣೆಯಿಂದ ಬಾ ಅಂತ ಹೇಳಿರಲ್ಲ ನೀವು ಯಾಕೆ ಸೀರೆ ಕೊಡ್ತೀರಿ ಸ್ವಯಂ ಪ್ರೇರಣೆಯಿಂದ ಬರ್ರಿ ನೀವು ಈಗ ನಾನು ನಿಮಗೆ ಇಲ್ಲೇ ನೀವು ಇವತ್ತು ಒಂದು ತಾಸು ಟೈಮ್ ಕೊಡ್ರಿ ನನಗೆ ನಾನು ಬರೀ ಫೋನ್ ಮಾಡ್ತೀನಿ ಸಾವಿರ ಎರಡು ಸಾವಿರ ಜನ ನನ್ನ ಬಳಿ ಬರ್ತಾರೆ ಬರೇ ಒಂದು ತಾಸು ಟೈಮ್ ಕೊಟ್ಟರೆ ನಾ ಫೋನ್ ಮಾಡಿ ಹೇಳ್ತೀನಿ ನಾ ಯಾರಿಗೆ ಒಂದು ಪೈಸಾ ಕೊಡೋಂಗಿಲ್ಲ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ ಕಾರ್ಯಕರ್ತರು ಅವರು ಮನಸ್ಸಿನಲ್ಲಿತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತಂದ್ರೆ ಜನ ನಿಶ್ಚಿತವಾಗಿ ಬರ್ತಾರೆ ನಿಮಗೆ ದುಡ್ಡು ಕೊಟ್ಟು ಮೈಕ್ ಹಚ್ಚಿ ಒದರಿಸಿ ಸೀರೆ ಕೊಟ್ಟು ಮೊಬೈಲ್ ಕೊಟ್ಟು ಕರೆಸೋದು ಇದು ಹೇಳ್ತನ ಇದು ನಾ ದುಡ್ಡು ಗಳಿಸಿಲ್ಲಲ್ಲ ನಿಮ್ಮ ಮಾಧ್ಯಮದ ಮುಂದೆ ದೂರು ಕೊಡಕತ್ತೀನಲ್ಲ ಈಗ ಗೌರ್ಮೆಂಟ್ ಇದೈತೆ ಕೂದಲು ಭಾಳ ಅದಾವ ತಗೊಳಕ್ಕೆ ಕೊಳಕ್ಕೆ ಹೋದ್ರೆ ಅವಾಗ ಗಂಟೆ ಬೀಳ್ತಾವ್ರಿ ನನ್ನ ತಲೆ ಕೂದಲೇ ಇಲ್ಲ ನಾ ಇಲ್ಲಿ ಕೊಳಕ್ಕೆ ಹೋಗ್ಲಿ ಹಾಂ ಯಾರಿಗೆ ಯಾರು ಯಾವ ಥರ ಬಂದ್ರೆ ಯಾರು ಕೊಟ್ಟಾರೋ ಅವರೇ ತಂದು ನನಗೆ ಕೊಟ್ಟಾರ ನೋಡಿ ನಮಗೆ ಸೀರೆ ಕೊಟ್ಟಾರ ಅಂಥೇಳಿ ಕಾಂಗ್ರೆಸ್ನವರೇ ತಂದು ನನಗೆ ಕೊಟ್ಟಾರ ಕಾಂಗ್ರೆಸ್ ಕಾರ್ಯಕರ್ತರೇ ಅವ ಅಮ್ಮ ತಂದು ನನಗೆ ಸೀರೆ ಕೊಟ್ಟ ಕಾಂಗ್ರೆಸ್ ಅಮ್ಮ ಅಣ್ಣ ಇಲ್ಲೋಡಪ್ಪ ಇದೀಗ ನನ್ನ ಮನೆಗೆ ಬಂದು ಸೀರೆ ತಂದು ಕೊಟ್ಟಾರ ಇದನ್ನು ಏನು ಮಾಡಲಿ ಅಂತ ಕೇಳಿದ್ರು ಆ ತಾಯಿ ಒಂದು ಮಾತು ಹೇಳಿದ್ಲು ಇದು ಅದು ಶಬ್ದ ಯೂಸ್ ಮಾಡೋಂಗಿಲ್ಲ ನಾನು ಬೇಡ ಹಾಂ ಮೊಬೈಲ್ ಕೊಟ್ಟಾರಲ್ಲ ಹಾಂ ಮೊಬೈಲ್ ಸಿಕ್ಕವ ನಿಮ್ಗೆ ತೋರ್ಸೋಂಗಿಲ್ಲ ಅವರು ಅವರ ಇವೆಲ್ಲ ಸೀರೆ ಕುಬಸ ಹಂಚೆ ಮಾಡ್ತಾರೆ ಆಟೋರಿಕ್ಷಾನಲ್ಲಿ ಯಾವುದು ಗೌರ್ಮೆಂಟ್ದು ಒಬ್ಬ ಗನ್ಮ್ಯಾನ್ ತೊಗೊಳಂಗಿಲ್ಲ ಒಂದು ಕಾರ್ ತೊಗೊಳಂಗಿಲ್ಲ ಆಟೋರಿಕ್ಷಾ ಒಂದು ಆಟೋರಿಕ್ಷಾ ಫಿಕ್ಸ್ ಮಾಡಿ ಆಟೋರಿಕ್ಷಾನ ತಿರುಗಾಡ್ತಾರೆ ಅವ್ರು ಸತತ ಆರಿಸಿ ಬರ್ತಾರೆ ಇವತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವ ಅದಾನು ಕೋಟಾ ಶ್ರೀನಿವಾಸ ಪೂಜಾರಿ ನಿಮ್ಮ ನಮ್ಮ ಪಕ್ಷದಾಗೆ ಉದಾಹರಣೆ ನಿಮಗೆ ಕೊಡ್ತೀನಿ ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಪೈಸ ಕಪ್ಪು ಸಿಕ್ಕಿಲ್ಲ ಆ ಪುಣ್ಯಾತ್ಮ ಯಾವ ಮನೆಯೊಳಗಿದೆ ಅದೇ ಮನೆಯೊಳಗದಾರ ನಮ್ಮ ಶಿಕ್ಷಣ ಸಚಿವ ನಾವು ಯಾರಾದರೂ ಜೋಡಿ ಹೋಗ್ಬೇಕಾದ್ರೆ ಏ ನಾವು ಒಬ್ಬನೇ ಹೋಗ್ತೀನಿ ಅಂತಾರೆ ಅವ್ರು ನಾವು ಒಬ್ಬನೇ ಹೋಗ ಯಾರಿಗೆ ಗುರ್ತಿಡೋಂಗಿಲ್ಲ ರೈಲ್ವೆದಾಗ ಬರ್ತಾರೆ ಬಸ್ಸಿಗೆ ಬರ್ತಾರೆ ಯಾರೇ ಬಂದು ಕರ್ಕೊಂಡು ಹೋದ್ರೆ ಕಾರ್ನಾಗ ಬಂದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ಟಮ್ಟಮ್ದಾಗ ಬಂದಾರೆ ಮೊನ್ನೆ ಟಮ್ಟಮ್ದಾಗ ಅವನಿಗೆ 100 ರೂಪಾಯಿ ಕೊಟ್ಟು ಟಮ್ಟಮ್ದಾಗ ಬಂದಾರ ಅಂಥ ಉದಾಹರಣೆ ಕಾಂಗ್ರೆಸ್ದಲ್ಲಿ ಯಾರಾದರೂ ತೋರಿಸ್ರಿ ನೋಡೋಣ ಜಾರ್ಜ್ ಫರ್ನಾಂಡಿಸ್ ಅವ್ರು ಬಲ್ಲಿ ಅವ್ರತಕ್ಕಂಥ ಕೈಯಲ್ಲಿರ್ತಕ್ಕಂಥ ಒಂದು ಬುಕ್ಕ ಅವ್ರು ಒಂದೇ ಅರಿವಿ 3 ದಿವಸ ಹಾಕೋತಿದ್ರು ಉದಾಹರಣೆ ಅದಾವಲ್ಲ ನಿಮ್ಮಲ್ಲಿ ಯಾಕೆ ಮಾಡೋಂಗಿಲ್ಲ ಅವರೇ ಅವರೇನು ಇದನ್ನೆಲ್ಲ ಬಂಗಾರ ಸೀರೆ ಕೊಟ್ಟು ಏನು ಇದು ಮೊಬೈಲ್ ಕೊಟ್ಟೆ ಆರಿಸಿ ಬಂದ್ರೆ ಅವರು ಬಿಜಾಪುರ ಜಿಲ್ಲೆಯಲ್ಲಿ 22,000 25,000 ತೊಗೊಂಡ್ರೆ ಶಾಸಕರಿದ್ದಾರೆ ನನಗೆ ನಾ ಸೋಲಿಕ್ಕೆ ಕಾರಣ ಏನು ಇದು ಕುತಂತ್ರ ಈ ರಾಜಕಾರಣದಿಂದ ಕುತಂತ್ರದಿಂದ ಸೋತಿದ್ದೆ ನಾನು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಮಾಡ್ಯಾರ ಈಗ ನಾನೇ ಒಂದು ಸಾರಿ ಶಾಸಕಾಗಿ ನಾ ಮಂತ್ರಿ ಆದ್ನಂದ್ರೆ ಈ ಬಬ್ಲೇಶ್ವರ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ನಂದ್ರೆ ಜನ ನನಗೆ ಯಾಕೆ ಮಾಡೋಂಗಿಲ್ಲ ನಾನು ಅಧಿಕಾರ ಇಲ್ಲದೆ ಸತತವಾಗಿ ಹೋರಾಟ ಮಾಡ್ಕೊತ ಬಂದಿನಲ್ಲ ನಾನು ನಾನು ಯಾರಿಗೆ ರೊಕ್ಕ ಕೊಟ್ಟು ತಿರುಗಾಡಕತ್ತಿಲ್ಲ ನಾನು ಯಾರು ಅವ್ರ ಮನೆಗೆ ಹೋಗಿ ಹೇಳಿ ಹೇಳಿ ಬರಾಕತ್ತಿಲ್ಲ ಅವ್ರಿಗೇನು ಆಸೆ ತೋರಿಸಿ ನಾನು ಬರಾಕತ್ತಿಲ್ಲ ದುಡ್ಡು ಕೊಟ್ಟು ಅವ್ರಿಗೆ ಊಟ ಹಾಕತ್ತೆ ಹೇಳಕತ್ತಿಲ್ಲ ಕಣ್ಣು ಒಂದು ನಾವು ನಮ್ಮ ಮನಸ್ಸಿಗೆ ಎಷ್ಟು ನಮ್ಮ ತಾಕತ್ತಿದೆ ನಾವು ಖರ್ಚು ಮಾಡ್ತೀವಿ ನಾವೇನು ಸತ್ಯ ಅರ್ಚಂದ್ರೆ ಇಲ್ಲ ನಾವೇನು ಸತ್ಯ ಅರ್ಚಂದ್ರೆ ನಾವು ಖರ್ಚು ಮಾಡ್ತೀವಿ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನಾವು ದುಡ್ಡು ಗಳಿಸಿಲ್ಲ ಜನರನ್ನು ಗಳಿಸಿಲ್ಲ ಪ್ರತಿಯೊಂದರಲ್ಲಿ ಒಳ್ಳೆಯದಿರಲಿ ಚಲೋದಿರಲಿ ಕೆಟ್ಟದಿರಲಿ ಪ್ರತಿಯೊಂದರಲ್ಲಿ ನಾನು ಭಾಗಿಯಾಗೀನಿ ಅದೇ ನನ್ನ ಅಭಿವೃದ್ಧಿ